ಸ್ನೇಹಿತನೊಬ್ಬ ತನ್ನ ಹೆಂಡತಿ ಜೊತೆ ವಾಟ್ಸಪ್ ಚಾಟಿಂಗ್ ಮಾಡ್ತಾ ಇದ್ದಾನೆ ತನ್ನ ಹೆಂಡತಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದಾನೆ ಅಂತ ಅನುಮಾನಿಸಿ ಸ್ನೇಹಿತನನ್ನೇ ಪ್ಲಾನ್ ಮಾಡಿ ಕೊಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಕಂಬಾಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಪ್ರಿಯ ವೀಕ್ಷಕರೇ ಮುತ್ತುಗದಹಳ್ಳಿ ಗ್ರಾಮದ ಮೂವತ್ತು ವರ್ಷದ ಶಂಕರ್ ಮೃತ ವ್ಯಕ್ತಿ ಅಂದ ಹಾಗೆ ಇದೇ ಗ್ರಾಮದ ಅಶೋಕ್ ಹಾಗೂ ಚಂದ್ರು ಇತರೆ ಸ್ನೇಹಿತರು ಸೇರಿ ಕೊಲೆ ಮಾಡಿದ್ದಾರೆ ಅಂದ ಹಾಗೆ ಕೊಲೆಯಾದ ಶಂಕರ್ ಹಾಗೂ ಕೊಲೆ ಮಾಡಿರುವ ಅಶೋಕ್ ಅಕ್ಕ ಪಕ್ಕದ ಮನೆಯವರಾಗಿದ್ದಾರೆ ಅಶೋಕ್ ಲಾರಿ ಚಾಲಕನಾಗಿದ್ರೆ ಶಂಕರ್ ಕ್ಲೀನರ್ ಆಗಿದ್ದ ಗ್ರಾಮದ ಹತ್ತಿರದಲ್ಲೇ ಇರೋ ಎಸಿಸಿ ಕಾರ್ಖಾನೆಯಿಂದ ಲಾರಿಗಳ ಮೂಲಕ ಸಿಮೆಂಟ್ ಟ್ರಾನ್ಸ್ಪೋರ್ಟ್ ಕೆಲಸ ಮಾಡಿಕೊಂಡಿದ್ರು ಇನ್ನು ಅಶೋಕ್ ಪತ್ನಿ ಪದ್ಮ ಜೊತೆ ಶಂಕರ್ ಚಾಟಿಂಗ್ ಮಾಡ್ತಿದ್ದ ಅಂತ ಅನುಮಾನಗೊಂಡಿರುವ ಅಶೋಕ್ ತನ್ನ ಮತ್ತೋರ್ವ ಸ್ನೇಹಿತ ಚಂದ್ರು ಹಾಗೂ ಪ್ರವೀಣ್ ಎಂಬುವರ ಜೊತೆ ಮೊದಲೇ ಪ್ಲಾನ್ ಮಾಡಿ ಶುಕ್ರವಾರ ರಾತ್ರಿ ಬಾ ಲೋಡ್ ಇದೆ ಎಂದು ಹೋಗಿ ಬರೋಣ ಅಂತ ಕರೆದುಕೊಂಡು ಹೋಗಿದ್ದಾರೆ ಕಂಬಲಹಳ್ಳಿ ಗ್ರಾಮದ ಬಳಿಯ ನೀಲಗಿರಿ ತೋಪಿನಲ್ಲಿ ಮದ್ಯಪಾನ ಮಾಡಿಸಿ ರಾಡ್ ದೊಣ್ಣೆಗಳಿಂದ ಅಲ್ಲೇ ಮಾಡಿ ಶಂಕರ್ ನನ್ನ ಕೊಲೆ ಮಾಡಿದ್ದಾರೆ ತದನಂತರ ಕೊಲೆ ಪ್ರಕರಣ ಗೊತ್ತಾಗಬಾರದು ಅಂತ ಮೃತದೇಹವನ್ನ ಸುಟ್ಟು ಹಾಕಿದ್ದಾರೆ ಆದರೆ ಮರುದಿನ ಊರಲ್ಲಿ ಶಂಕರ್ ಎಲ್ಲಿ ಹೋದ ಅಂತ ಅವನ ಸಂಬಂಧಿಕರು ಕೇಳಿದಾಗ ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾಗಲು ಪ್ರಯತ್ನಿಸಿದ್ದಾರೆ ಆದ್ರೆ ಏನೇ ಮಾಡಿದ್ರೂ ಪೊಲೀಸರಿಗೆ ಸಿಕ್ಕಿ ಹಾಕಿಕೊಳ್ತೇವೆ ಅಂತ ಆರೋಪಿಗಳೇ ಪೊಲೀಸರ ಬಳಿ ಬಂದು ಶರಣಾಗಿದ್ದಾರೆ ಎನ್ನಲಾಗಿದೆ ಹ ಎರಡು ಮಕ್ಳು ಮತ್ತೆ ಪ್ರೆಗ್ನೆಂಟು ಮಕ್ಳಿಗೆ ನೋಡೋಣ ಇವು ಸಸ್ಯ ನೋಡೋಣ ದುಡಿಮೆ ಮಾಡ ಮಗನೇ ಕಳೆದ್ಬಿಟ್ರಲ್ಲ ಸರ್ ನಾನು ಏನ್ ಮಾಡ್ಬೇಕು ಸರ್ ನಾವು ಅಂತ ಮಗನೇ ಹೋದ್ಮೇಲೆ ನಮ್ಗೆ ಏನಾಯ್ತು ಸರ್ ನಮಗೆ ನನ್ನ ಮಗನ್ ಯಾವ ಶಿಕ್ಷೆ ಕೊಟ್ಟಿದ್ರು ಅದ್ರ ಎಲ್ರ ಶಿಕ್ಷೆ ಅವ್ರಿಗೆ ಆಗ್ಬೇಕು ಸರ್ ನನ್ನ ಮಗ ಎಷ್ಟು ನೆಲ್ಲದ ಅವ್ನು ನೆಲ್ರು ಅವ್ರ ನೆಲ್ಲಾಡ್ಬೇಕು ನನ್ನ ಮಗನ ಕೊಟ್ಟರೆ ಶಿಕ್ಷೆ ಅವ್ರಿಗೆ ಆಗ್ಲೇಬೇಕು ಸ ಇದು ಸಾಮಾನ್ಯ ಬಿಡಲ್ಲ ನಾವು ನನ್ನ ಮಗ ಅಯ್ಯೋ ಅಪ್ಪ ಅಂದಿದ್ರೆ ನಾವು ಒಂದ್ ಏಟು ಗೆಸ್ಟ್ ಎಷ್ಟೊ ಅಂದಿರಬಹುದು ನಮಗೆ ಒಟ್ಟೆ ಊರಿಲ್ಲ ಸ ನನ್ಗೆ ಇರೋನ್ ಒಬ್ಬನೇ ಮಗ ಇಬ್ರು ಅಕ್ಕರು ನಾವ್ ಬಂದು ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಬಂದು ನಾವ್ ಇಲ್ಲಿ ಅಕ್ಕರ್ ಇದ್ರ ಇಬ್ರು ಅಂತ ಹೇಳಿ ನಾವ್ ಇಲ್ಲಿ ಬಂದು ಸೇರ್ಕೊಂಡಿದ್ದು ಈ ತರ ಮೋಸ ಮಾಡ್ಬೇಕಂತ ಹೇಳ್ತಿದ್ದಿಂದ ಕಾದಿದ್ರು ಸ ಅವರು ನಮಗೆ ನನ್ನ ಮಗನ ನಾವು ಜೀವನ ನಾವ್ ದುಡಿಲಿಲ್ಲ ಅಂದ್ರೆ ನಮ್ ಜೀವನ ಇಲ್ಲ ಇವತ್ತು ಅವ್ನ ತಂದೆ ಹಾಕಿದ್ರೆ ನಮಗೆ ಅನ್ನ ಇಲ್ಲ ಅಂದ್ರೆ ಇಲ್ಲ ನಾವ್ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಾವ್ ಯಾರು ನೆಮ್ಕೊಂಡು ಅನ್ನ ತಿನ್ನೇಳ್ಸ ಮೋಸ ಮಾಡಿದ್ದಾರೆ ಅಂದ್ರೆ ಮಂಚನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಮುತ್ತುಕದಹಳ್ಳಿ ಅಂತಂದು ಒಂದು ಹಳ್ಳಿ ಇದೆ ಆ ಹಳ್ಳಿನಲ್ಲಿ ಒಂದು ತ್ರೀ ನಾಟ್ ಟು ಪ್ರಕರಣ ದಾಖಲಾಗಿರುತ್ತೆ ಶಂಕರ್ ಅನ್ನೋ ಒಬ್ಬ ವ್ಯಕ್ತಿ ಇಪ್ಪತ್ತೆಂಟು ವಯಸ್ಸು ಆತನ್ನ ಕೊಲೆ ಮಾಡಿರ್ತಾರೆ ಆತನ ಸ್ನೇಹಿತರು ಅಶೋಕ್ ಅಂತ ಒಬ್ಬ ಮತ್ತೆ ಚಂದ್ರಶೇಖರ್ ಅಂತ ಅವರಿಬ್ಬರು ಸೇರಿಕೊಂಡು ಕೊಲೆ ಮಾಡಿರ್ತಾರೆ ಈ ಕೊಲೆ ನಡೆಯೋ ಸಮಯದಲ್ಲಿ ಪ್ರವೀಣ್ ಅನ್ನೋ ಒಬ್ಬ ಶಂಕರ್ನ ಸ್ನೇಹಿತ ಆತನು ಕೂಡ ಇರ್ತಾನೆ ಆತನಿಗೂ ಕೂಡ ಹಿಂಸಿಸಿ ಕೊಲೆ ಮಾಡಿರ್ತಾರೆ ಕಾರಣ ಏನಂದ್ರೆ ಇವರು ಇಬ್ರುಗೂನು ಅಂದ್ರೆ ಈಗ ಅಶೋಕ್ ಯಾರಿದ್ದಾನೆ ಆತನಿಗೂ ಮತ್ತೆ ಶಂಕರ್ಗೂ ಒಬ್ಬ ಒಂದು ಹೆಣ್ಮಗಳು ವಿಚಾರದಲ್ಲಿ ಸ್ವಲ್ಪ ಗಲಾಟೆ ಆಗಿರುತ್ತೆ ಮುಂಚೆನೂ ಕೂಡ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿರ್ತಾರೆ ಅದೇ ವಿಚಾರವಾಗಿ ಇವರು ಕೊಲೆ ಮಾಡಿರ್ತಾರೆ ಎಲ್ಲಾರು ಇವರು ಸಿಮೆಂಟ್ ಅಲ್ಲಿ ಎ ಸಿಮೆಂಟ್ ಫ್ಯಾಕ್ಟ್ರಿ ಇದೆಯಲ್ಲ ಅಲ್ಲಿ ಡ್ರೈವರ್ ಗಳು ಮತ್ತೆ ಅಲ್ಲಿ ಲೋಡ್ ನ ಎತ್ತಿ ಹಾಕ್ ಹಾಕ್ತಕ್ಕಂತ ಕೆಲಸನ ಮಾಡ್ಕೊಂಡಿರ್ತಾರೆ ಒಂದೇ ಊರ್ನೋರೇ ಆಗಿರ್ತಾರೆ ಒಂದೇ ಫ್ರೆಂಡ್ಸ್ನೆ ಒಂದೇ ಕಡೆನೂ ಕೆಲಸ ಮಾಡ್ತಿರ್ತಾರೆ ಎಲ್ಲ ಜೊತೆಗೆ ಇರೋರೇನೆ ಇವ್ರೇನು ಎಲ್ಲ ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಮಂಚೇನಹಳ್ಳಿ ಪೊಲೀಸರು ಆರೋಪಿತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಶೋಕ್ ಪತ್ನಿಯನ್ನ ಸಹ ವಶಕ್ಕೆ ಪಡೆದು ಅಸಲಿ ಎತ್ತಿನ ವಿಚಾರಣೆ ನಡೆಸುತ್ತಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದ ಪೊಲೀಸರೇ ಸಂಪೂರ್ಣ ಸುಟ್ ಹರೆಬರೆ ಉಳಿದಿದ್ದ ಮೃತದೇಹವನ್ನ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಿ ಮುಂದಿನ ತನಿಖೆ ಕೈಗೊಂಡಿದ್ದಾರೆ ಸರ್ ನನ್ನ ವರ್ಷ ಆಯ್ತು ಇಲ್ಲಿ ಬ ಅಲ್ಲಿ ಬೇರೆ ಏನು ಕೆಲಸ ಇಲ್ಲ ಅಂತ ಇಲ್ಲಿ ಬಂದಿದ್ದೆ ಸರ್ ಅಂದ್ರೆ ಅಕ್ಕವ್ರಿಬ್ಬರು ಇಲ್ಲೇ ಇದ್ರಲ್ವಾ ಜಾಸ್ತಿ ದೂರ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ದು ಸರ್ ಮೊನ್ನೆ ಅವರು ಇಲ್ಲೇ ಒಬ್ಬ ಕೆಲ್ಸಕ್ಕೆ ಹೋಗ್ತಾ ಇದ್ರು ಸರ್ ನನ್ನಾಗಿ ನಾವು ತಿಂತಾ ಇದ್ದಿದ್ದೆ ಅಷ್ಟೇ ಸರ್ ಅವರು ಅವ್ರು ದುಡ್ಕೊಂಡು ಬಂದ್ರೆ ನಮಗೆ ಸರ್ ಅಂಧದಲ್ಲಿ ಮೊನ್ನೆ ಬಂದ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿರೋದು ಸರ್ ಅಂದ್ರೋಡ್ಗಂತ ಕರ್ಕೊಂಡು ಹೋಗಿಬಿಟ್ಟು ನನ್ನ ಗಂಡನ ಇದು ಮಾಡಿಬಿಟ್ರಿ ಸರ್ ನಮಗೆ ಯಾರು ನೋಡ್ತಾರೆ ಸರ್ ಇವಾಗ ನಾವೆಲ್ಲಿಗೆ ಹೋಗ್ಬೇಕು ನನ್ನ ಮಕ್ಳಿಗೆ ಯಾರು ನೋಡ್ತಾರೆ ಇವಾಗ ನಮ್ಗೆ ಏನಾದ್ರು ಆದ್ರೆ ನನ್ ಮಕ್ಳಿಗೆ ಅನ್ವನ್ ತರ್ಸ ನನ್ ಮಕ್ಳು ಯಾರ್ಗಂತ ಅಪ್ಪ ಅಂತ ಕರೀತಾರೆ ಇವಾಗ ಅವ್ರ ನನ್ನ ಅವ್ರಿಗೆ ಕಟ್ಟಲ್ವಾ ಅವ್ರ ಹಂಗೆ ನಾಶವಾಗ ಹೋಗಲ್ವಾ ಅವ್ರ ಹಂಗೆ ಇದಾಗ ಹೋಗಲ್ವಾ ಅವ್ರಿಗೆ ಮಕ್ಳು ಇದ್ರೆ ತಲೆ ಗೊತ್ತಾಗದು ಮಕ್ಳ ಮಗ ನನ್ನ ಇದು ನನ್ನ ಕುಗ್ಮಕ್ ಆಟ ನಾಶವಾಗ ಹೋಗಲ್ವಾ ನನ್ ಮಕ್ಳಿಗೆ ಯಾರು ಸರ್ ಆಗ್ತಾರೆ ಕಷ್ಟ ಅಂದ್ರೆ ರಾತ್ರಿ ಹೊತ್ತಲ್ಲಿ ಎಲ್ಲರೂ ಹುಷಾರಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ತೀವಿ ಇವಾಗ ಯಾರು ಸರ್ ಕರ್ಕೊಂಡು ಹೋಗ್ತಾರೆ ನನ್ ಮಕ್ಳಿಗೆ ನನ್ ಮಕ್ಳ ಅಪ್ಪ ಅಂತ ಕೇಳ ಅಶೋಕ್ ಆರೋಪ ಎಲ್ಲ ಸುಳ್ಳು ನನ್ನ ಗಂಡ ಅಂತವನಲ್ಲ ಊರಿನಲ್ಲೂ ಕೂಡ ಶಂಕರ್ ತುಂಬಾ ಒಳ್ಳೆವ ಆದ್ರೆ ಲಾರಿ ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ ಜಗಳ ಆಗಿ ಈ ಕೃತ್ಯ ಮಾಡಿ ಮರೆಮಾಚಲು ಈ ವಿಚಾರ ಹೇಳಿರಬೇಕು ಅಂತ ಅನುಮಾನಗಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ